ನಮಸ್ಕಾರ ಸ್ನೇಹಿತರೆ, ಯಾರಿಗಾದರೂ ಕೆಮ್ಮು, ನೆಗಡಿ, ಜ್ವರ ಈ ತರದ ಸಿಂಪ್ಟಮ್ಸ್ ಇದ್ರೆ ದಯವಿಟ್ಟು ಯಾವುದೇ ಆತಂಕಕ್ಕೊಳಗಾಗದೆ ಮೀನಾಮೇಷ ಎಣಿಸದೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ. ನಿಮಗೆ ಬಂದಿರೋ ಜ್ವರ, ನೆಗಡಿ, ಕೆಮ್ಮು ಅದು ಕೊರೋನಾನೇ ಆಗಿರಬೇಕು ಅಂತೇನಿಲ್ಲ, ಆಗಿರಲಬಹುದು, ಆಗದೇನೂ ಇರಬಹುದು. ಯಾವುದಕ್ಕೂ ಪ್ರಿಕಾಷನ್ ನಾವು ತಗೊಳ್ಳೇಬೇಕಾಗತ್ತೆ. ದಯವಿಟ್ಟು ಮನೇಲಿ ಕುತ್ಕೋಬೇಡಿ. ಅಂತಹ ಸಿಂಪ್ಟಮ್ಸ್ ಇದ್ರೆ ಆಸ್ಪತ್ರೆಗೆ ಹೋಗಿ, ಒಂದು ವೇಳೆ ಅದು ಕೊರೋನಾನೇ ಆಗಿದ್ರೆ ನಮ್ಮಿಂದ ನೂರಾರು ಜನರು ಸಂಕಷ್ಟ ಅನುಭವಿಸೋದು ಬೇಡ. ದಯವಿಟ್ಟು ಹೋಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗ ವಿಚಾರಕ್ಕೆ ಬರ್ತೀನಿ. ಕೊರೋನಾ ಜಿಹಾದ್, ನಮ್ಮ ದೇಶಕ್ಕೆ ಈ ಕೊರೋನಾ ದಾಳಿ ಮಾಡಿದಾಗ, ಈ ವೈರಸ್ ಬಂದಾಗ, ದೇಶ ಲಾಕ್ಡೌನ್ ಆದಾಗ, ಈ ಸಾಮಾಜಿಕ ಜಾಲತಾಣ ಹಾಗೂ ನಮ್ಮ ಕನ್ನಡತೆಯಲ್ಲಿ ನಾನು ನೋಡ್ತಾ ಬಂದಿದ್ದು ಹಸಿವನ್ನ ಮಾತ್ರ. ಆಗ ನಾನು ಅನ್ಕೊಂಡೆ, ಬಹುಶಃ ಭಾರತದಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಇರುವಂತಹ ಕ್ಲಾಶಸ್, ಕೋಮು ಸಂಘರ್ಷಗಳೇನಿದೆ ಅದು ಈ ಕೊರೋನಾ ವೈರಸ್ ನಾಶ ಆದ್ಮೇಲೆ ಸಂಪೂರ್ಣವಾಗಿ ಮುಗ್ದು ಹೋಗಬಹುದು ಅನ್ನುವಂತಹ ನಿರೀಕ್ಷೆ ನಮಗಿತ್ತು. ಯಾಕೆಂದ್ರೆ ಹಾಗಿತ್ತು ಎಲ್ಲ ವಾತಾವರಣ. ಕೆಲವು ದಿನಗಳ ಹಿಂದೆ ವ್ಯಾಪಾರ ಯುದ್ಧ ಅಂತ ಶುರುವಾಗಿರುತ್ತೆ. ಮುಸಲ್ಮಾನರ ಅಂಗಡಿಗೆ ಹಿಂದೂಗಳು, ಹಿಂದೂಗಳ ಅಂಗಡಿಗೆ ಮುಸಲ್ಮಾನರು ಹೋಗಬಾರ್ದು ಅನ್ನುವಂತಹ ಅಭಿಯಾನ ಕೂಡ ಶುರು ಮಾಡಿದ್ರು. ಈ ಕೊರೋನಾ ವೈರಸ್ ಬಂದ ಮೇಲೆ ಯಾವ ಧರ್ಮ ಸಂಘರ್ಷಗಳು ಇಲ್ಲದೆ, ಧರ್ಮ ವಿಕೋಪಗಳಿಲ್ಲದೆ, ಧಾರ್ಮಿಕ ಭಿನ್ನಾಭಿಪ್ರಾಯಗಳಿಲ್ಲದೆ ಅನಿವಾರ್ಯವಾಗಿ ಈ ವ್ಯಾಪಾರ ಯುದ್ಧ ಅನ್ನೋ ಕಾನ್ಸೆಪ್ಟ್ ಅನ್ನೇ ಮರೆತು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಹೇಳಿ ಜನ ಕ್ಯೂ ನಿಂತಿದ್ರು. ನಿಜ, ಇಂತಹ ವೈರಸ್ಗಳು ನಮ್ಮ ದೇಶಕ್ಕೆ ಬರಲೇಬಾರದು. ನಮ್ಮ ದೇಶಕ್ಕೆ ಅಂತಲ್ಲ, ಈ ಜಗತ್ತಿಗೆ ಇಂತಹ ಮರಣ ಶಾಸನವನ್ನ ಬರೆಯುವಂತಹ ಕ್ರಿಮಿಗಳು, ವೈರಸ್ಗಳು ಎಂಟ್ರಿ ಆಗಬಾರದು. ಆದರೆ ಇಂತಹ ಕಾರಣಗಳಿಂದ ಶತಮಾನಗಳ ಕೋಮು ವೈಷಮ್ಯ, ಕೋಮು ವೈರಸ್ ನಾಶ ಆಗುತ್ತೆ ಅನ್ನೋದಾದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಚಿಕಿತ್ಸೆಯಿಂದ ಈ ವೈರಸ್ನ ಗುಣಪಡಿಸಬಹುದು. ಹಲವಾರು ರಿಕವರಿಗಳಾಗಿದೆ, ತುಂಬಾ ಜನ ಗುಣಮುಖರಾಗಿದ್ದಾರೆ, ಇದೆಲ್ಲ ಆಗ್ತಾ ಹೋಗುತ್ತೆ. ಆದರೆ ಕೋಮು ವೈರಸ್ನ ನಾವು ನಾಶ ಮಾಡಲೇಬೇಕು. ಅದಷ್ಟು ಸುಲಭಕ್ಕೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ರಾಜಕಾರಣ. ಇಂತಹ ನಿರೀಕ್ಷೆ ಇತ್ತು. ಆದರೆ ನಿಜಾಮುದ್ದೀನ್, ದೆಹಲಿಯ ನಿಜಾಮುದ್ದೀನ್ ಪ್ರಕರಣ, ಅಲ್ಲಿನ ಧಾರ್ಮಿಕ ಸಭೆಯಲ್ಲಿ ಜನರು ಸೇರಿದ ನಂತರ ಅವರು ಇಡೀ ದೇಶಕ್ಕೆ ಕೊರೋನಾ ವೈರಸ್ ನ ಹರಡಿದ್ದಾರೆ, ಚೀನಾ ಮ್ಯಾನುಫ್ಯಾಕ್ಚರ್, ಮುಸಲ್ಮಾನರು ಡಿಸ್ಟ್ರಿಬ್ಯೂಟರ್ ಅನ್ನೋ ಆಂಗಲ್ ನಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳು ಹಗ್ಲು ರಾತ್ರಿ ಹಿಂದೂ ಮುಸ್ಲಿಂ ಅನ್ನೋ ಕಾನ್ಸೆಪ್ಟ್ ನಡುವೆ ಹೊಡೆದಾಟ ಶುರು ಮಾಡಿಕೊಂಡಿದ್ದಾರೆ. ವಿಷ ಬೀಜ ಬಿತ್ತಾ ಇದ್ದಾರೆ. ವೈರಸ್ಸಿಗೂ ಒಂದು ಧರ್ಮದ ಶೇಡ್ ಅನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಭಾರತ ಲಾಕ್ಡೌನ್ ಆದ್ಮೇಲೆ ನಿನ್ನೆಯವರೆಗೂ ಅಥವಾ ಮೊನ್ನೆಯವರೆಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ನಡುವೆ ಆಗ್ತಾ ಇದ್ದಂತಹ ಚರ್ಚೆಗಳು ಹಸಿವಿನ ಬಗ್ಗೆ, ರೋಗಕ್ಕೆ ವೈರಸ್ಗೆ ಯಾವುದೇ ಧರ್ಮ ಇಲ್ಲ, ಯಾರ ಈ ನಿರ್ದಿಷ್ಟ ಧರ್ಮದವರನ್ನ ಹುಡುಕಿಕೊಂಡು ಹೋಗಿ ಅದು ಅಟ್ಯಾಕ್ ಮಾಡ್ತಾ ಇಲ್ಲ. ಈಗಲಾದರೂ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಹಸಿವಿನ ಮುಂದೆ ದೊಡ್ಡ ಸಂಕಷ್ಟಗಳಿಲ್ಲ. ಹೀಗೆ ಚರ್ಚೆಗಳು ನಡೀತಾ ಇತ್ತು. ಆದರೆ ನಿಜಾಮುದ್ದೀನ್ನ ಧಾರ್ಮಿಕ ಸಭೆ ನಡೆದ ಮೇಲೆ ಅವರು ಇಡೀ ದೇಶದಲ್ಲೇ ಚಿಲ್ಲಾಗಿ ಇಡೀ ದೇಶಕ್ಕೆ ಕೊರೋನಾವನ್ನ ಹರಡಿಸ್ತಿದ್ದಾರೆ ಅನ್ನೋ ಸುದ್ದಿ ಇದೆಯಲ್ಲ, ಇವತ್ತು ಸಾಮಾಜಿಕ ಜಾಲತಾಣ ಮತ್ತು ಸಮಾಜದ ನೆಮ್ಮದಿನ ಹಾಳು ಮಾಡಿ ವಾಪಸ್ಸು ಆ ಕೋಮು ಸಂಘರ್ಷದ ನೆರಳೇನಿತ್ತು, ಕೋಮು ಸಂಘರ್ಷದಿಂದ ಬಳಲುತ್ತಿದ್ದಂತಹ ದಿನಗಳೇನಿತ್ತು ಆ ಭಾರತಕ್ಕೆ ವಾಪಸ್ಸು ಕರೆದುಕೊಂಡು ಹೋಗಿದೆ. ರಿಟರ್ನ್ ಅಲ್ಲಿಗೆ ಏನು ಸರಿ ಹೋಗುತ್ತಲ್ಲಪ್ಪ, ಈ ದೇಶದ ಒಂದು ಶಾಶ್ವತ ಸಮಸ್ಯೆ ಈ ನೆಪದಲ್ಲಾದರೂ ಮುಗಿದು ಹೋಗಬಹುದಲ್ಲ ಅನ್ನೋ ನಿರೀಕ್ಷೆ ಇತ್ತು. ಮತ್ತೆ ವಾಪಸ್ ಅಲ್ಲಿ ಹೋಗ್ತಾ ಇದೆ. ಆ ಕೆಲಸವನ್ನ ಮಾಡೋದ್ರಲ್ಲಿ ನಾವು ಮಾಧ್ಯಮದವರು ಬಹಳ ಕಷ್ಟಪಟ್ಟು ಶ್ರಮಪಟ್ಟು
ಸಮಾಜದ ನೆಮ್ಮದಿಯನ್ನ ಕದಡುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿರ್ದಿಷ್ಟ ಸಮುದಾಯದ ಕಾರ್ಯಕ್ರಮಗಳೇ ನಿಮಗೆ ಫೋಕಸ್ ಆಗೋದಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳ ಪಟ್ಟಿ ನನ್ನ ಹತ್ರ ಇದೆ. ನಿಜಾಮುದ್ದೀನ್ ಧಾರ್ಮಿಕ ಸಭೆಯ ನಂತರ ನಡೆದಂತ ಹಲವಾರು ಕಾರ್ಯಕ್ರಮಗಳ ಬಗ್ಗೆ, ಸಾವಿರಾರು ಲಕ್ಷಾಂತರ ಜನರು ಸೇರಿದ ಕಾರ್ಯಕ್ರಮಗಳ ಬಗ್ಗೆ ನನ್ನ ಹತ್ರ ಮಾಹಿತಿ ಇದೆ. ಸ್ನೇಹಿತರೆ, ನಾನು ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನ ನೀಟಾಗಿ ಒಂದೊಂದೇ ಓದ್ತಾ ಬರ್ತೀನಿ ವಿತ್ ಡೇಟ್. ನನಗೆ ವರದಿಗಾರ ಅನ್ನೋ ವೆಬ್ಸೈಟ್ ಅಲ್ಲಿ ಸಿಕ್ಕಂತಹ ಮಾಹಿತಿ ಇದು. ಅದರ ಸತ್ಯಾಸತ್ಯತೆಯನ್ನ ಪರಾಮರ್ಶಿಸಿ ನಾನು ಆ ಡೀಟೇಲ್ಸ್ನ ಇಲ್ಲಿ ಓದ್ತಾ ಇದ್ದೀನಿ. ಮಾರ್ಚ್ 13, 2020 ಆರೋಗ್ಯ ಸಚಿವಾಲಯ ಘೋಷಣೆ ಮಾಡುತ್ತೆ, ಕೊರೋನಾ ವೈರಸ್ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ ಅಂತ. ಇವತ್ತು ಮಾರ್ಚ್ 13, 2020 ಆರೋಗ್ಯ ಸಚಿವಾಲಯದಿಂದ ಘೋಷಣೆ ಮಾಡುತ್ತೆ, ಕೊರೋನಾ ವೈರಸ್ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ ಅಂತ. ಒಂದೊಂದೇ ಡೇಟ್ ಅನ್ನ ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಂಡು ಹೋಗಿ ಬಹುಶಃ ಈ ಎಲ್ಲ ಗೊಂದಲಕ್ಕೆ ಉತ್ತರ ನಿಮಗೆ ಇಲ್ಲಿ ಸಿಗಬಹುದು. ಅದೇ ಮಾರ್ಚ್ 13, 2020 3,000 ಅಧಿಕ ಮುಸ್ಲಿಮರು ಜಮಾತ್ ಪ್ರಧಾನ ಕಚೇರಿ ಮರ್ಕಜ್ ನಿಜಾಮುದ್ದೀನ್ ನಲ್ಲಿ ಸಭೆ ಸೇರ್ತಾರೆ. ಯಾವತ್ತು ಕೇಂದ್ರ ಆರೋಗ್ಯ ಸಚಿವಾಲಯ ಕೊರೋನಾ ವೈರಸ್ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ ಅಂತ ಹೇಳಿರುತ್ತೋ ಅದೇ ದಿನ 3,000 ಮುಸ್ಲಿಮರು ಜಮಾತ್ ಪ್ರಧಾನ ಕಚೇರಿ ಮರ್ಕಜ್ ನಿಜಾಮುದ್ದೀನ್ ನಲ್ಲಿ ಸಭೆ ಸೇರಿರುತ್ತಾರೆ. ಇದು ಸಮ್ಮೇಳನದ ಆರಂಭ. ಇದಾದ್ಮೇಲೆ ಮಾರ್ಚ್ 15, 2020 ಜಮಾತ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸಮ್ಮೇಳನ ಮುಕ್ತಾಯ ಆಗುತ್ತೆ. ಮಾರ್ಚ್ 15 ಈ ಸಮ್ಮೇಳನ ಮುಕ್ತಾಯ ಆಗುತ್ತೆ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಮಾರ್ಚ್ 13 ಆರೋಗ್ಯ ಸಚಿವಾಲಯ ಕೊರೋನಾ ವೈರಸ್ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ ಅಂತಾರೆ, ಅವತ್ತೇ ಮರ್ಕಜ್ ನಿಜಾಮುದ್ದೀನ್ ಅಲ್ಲಿ ಮುಸ್ಲಿಮರು ಸಭೆ ಸೇರ್ತಾರೆ, ಮಾರ್ಚ್ 15 ಈ ಸಮ್ಮೇಳನ ಮುಕ್ತಾಯ ಆಗುತ್ತೆ. ಅಲ್ಲಿ ಮುದ್ದಾಯಿತು. ಮಾರ್ಚ್ 16, 2020 ಹಿಂದೂ ಮಹಾಸಭಾ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ಗೋಮೂತ್ರ ಸೇವನೆ ಕಾರ್ಯಕ್ರಮವನ್ನ ಮಾಡುತ್ತೆ. ಮಾರ್ಚ್ 17, 2020 ತಿರುಪತಿಯಲ್ಲಿ ಸಾವಿರಾರು ಭಕ್ತರು ಸೇರ್ತಾರೆ. ಮಾರ್ಚ್ 18, 2020 ತಿರುಪತಿಯಲ್ಲಿ ಇನ್ನೂ 40,000 ಭಕ್ತರು ಇದ್ದಾರೆ ಅಂತ ಮಾಧ್ಯಮದಲ್ಲಿ ವರದಿಯಾಗಿತ್ತು. 17ಕ್ಕೆ ಸಭೆ, 1,000 ಭಕ್ತರು ಸೇರ್ತಾರೆ ತಿರುಪತಿಲಿ. 18ನೇ ತಾರೀಕು 40,000 ಅಧಿಕ ಭಕ್ತರು ಅಲ್ಲಿ ಇನ್ನೂ ಇದ್ದಾರೆ ಅನ್ನೋ ವರದಿ ಕೂಡ ಆಗುತ್ತೆ. ಮಾರ್ಚ್ 22, 2020 ಜನತಾ ಕರ್ಫ್ಯೂ ಆಚರಣೆ ಮಾಡ್ತೀವಿ ನಾವು. ಮೋದಿಯವರು ಕರೆ ನೀಡುತ್ತಾರೆ. ಭಾರತದ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ. ಅಮೆರಿಕ ಚೀನಾ ಕೈಯಲ್ಲಿ ನಿಭಾಯಿಸಲಿಕ್ಕಾಗದಂತಹ ವಿಕೋಪವನ್ನ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಕಷ್ಟ ಆಗಬಹುದು. ದಯವಿಟ್ಟು ಒಂದು ದಿನ ಲಾಕ್ಡೌನ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲ ಮನೇಲಿರಿ, ಕೊರೋನಾ ವೈರಸ್ ಹರಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವ ಅಂತ ನೋಡೋಣ ಅಂತ ಹೇಳ್ತಾರೆ. ಅದರ ಜೊತೆಗೆ ಅವತ್ತೇ ಸಂಜೆ 5 ಗಂಟೆಗೆ ಈ ದೇಶದ ಪ್ರತಿಯೊಬ್ಬರು ಕೊರೋನಾ ಹೋರಾಟದಲ್ಲಿ ಅಂದ್ರೆ ಕೊರೋನಾ ವೈರಸ್ ವಿರುದ್ಧ ಸೆಣಸಾಡ ನಡೆಸುತ್ತಿರುವಂತಹ ಪೊಲೀಸರಿರ್ಬೋದು, ವೈದ್ಯರಿರ್ಬೋದು, ಅಥವಾ ಯಾರೋ ನಿಮಗೀಗ ಪ್ರತಿದಿನ ಸಾರ್ವಜನಿಕರ ಸೇವೆಯನ್ನ ಮಾಡಲೇಬೇಕಾದಂತಹ ಅವಶ್ಯಕತೆ ಇರುವಂತಹ ಅನಿವಾರ್ಯತೆ ಇರುವಂತಹ ಎಲ್ಲರಿಗೂ ನೀವು ಚಪ್ಪಾಳೆ ತಟ್ಟುವ ಮೂಲಕ ಅವರ ಕಾರ್ಯವೈಖರಿಯನ್ನ ಪ್ರಶಂಸಿಸಬೇಕು, ಶ್ಲಾಘಿಸಬೇಕು, ಬೆನ್ತಟ್ಟಬೇಕು, ಅವರಿಗಾಗಿ ನೀವು ಮಿಡಿಬೇಕು ಅಂತ ಘೋಷಣೆ ಕೂಗ್ತಾರೆ. ಲಾಕ್ಡೌನ್ ಆಗುತ್ತೆ, ಕೆಲವರು ಜನ ಮಾತು ಕೇಳಲ್ಲ, ಅದು ನಿಜ. ಅವರ ಪಾಡಿ ಕೆಲವು ಓಡಾಡಿಕೊಂಡಿದ್ರು, ಆದರೆ ಬಹುತೇಕ ಲಾಕ್ಡೌನ್ ಯಶಸ್ವಿ ಆಗುತ್ತೆ. ಸಂಜೆ 5 ಗಂಟೆಗೆ ಏನಾಯ್ತು, ಹಲವು ಭಾಗಗಳಲ್ಲಿ ಮೋದಿಯವರು ಹೇಳ್ದಂಗೆ ನಾವು ಚಪ್ಪಾಳೆನ ತಟ್ಟಿದ್ವಿ, ಚಪ್ಪಾಳೆ ತಟ್ಕೊಂಡು ಹೋದ್ವಿ. ಕೆಲವರು ಮನೆ ಬಾಲ್ಕನಿಯಲ್ಲೇ ನಿಂತ್ಕೊಂಡು ಅವ್ರು ಹೇಳ್ದಂಗೆ ಚಪ್ಪಾಳೆಯನ್ನು ತಟ್ಟಿದ್ರು, ಮನೆ ಒಳಗಿಂದನೂ ಚಪ್ಪಾಳೆ ತಟ್ಟಿದ್ರು. ಆದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲದ ಜನ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜಾಮುದ್ದೀನ ಧಾರ್ಮಿಕ ಸಭೆ ನಡೆದಿದ್ದು 13ನೇ ತಾರೀಕು, ಅವತ್ತು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅನ್ನುವಂತಹ ಘೋಷಣೆ ಆಗಿದ್ದ ದಿನ. ಮಾರ್ಚ್ 22ನೇ ತಾರೀಕು ಅದಾಗಲೇ ಮೋದಿಯವರು ದೇಶದ ಪರಿಸ್ಥಿತಿ ತುಂಬಾ ವಿಕೋಪ ಸ್ಥಿತಿಗೆ ತಲುಪಿದೆ, ದಯವಿಟ್ಟು ಎಲ್ಲರ ಮನೆಯಲ್ಲಿ ಅಂದಿರ್ತಾರೆ. ಆ ಗ್ಯಾಪ್ ಅಲ್ಲಿ ಸುಮಾರು ನಿಮಗೆ
9 ದಿನಗಳ ಗ್ಯಾಪ್ ಆಗಿರುತ್ತೆ. ಅಷ್ಟೊತ್ತಿಗೆ ಕೊರೋನಾ ವೈರಸ್ ದೇಶದಲ್ಲಿ ಹರಡಿರುತ್ತೆ, ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಇರ್ತೀವಿ. 22 5 ಗಂಟೆಗೆ ಜನ ಏನ್ ಮಾಡ್ತಾರೆ, ಗುಂಪುಗೂಡಿ ಮೆರವಣಿಗೆಗಳ ಮೂಲಕ ಚಪ್ಪಾಳೆ ತಟ್ಟೋದು, ಡ್ರಮ್ಗಳನ್ನ ಬಡಿಯೋದು, ತಟ್ಟೆಗಳನ್ನ ಜಪ್ಪುವಂತಹ ಕೆಲಸವನ್ನ ಮಾಡ್ತಾರೆ. ಅವಾಗೆಲ್ಲ ಕೊರೋನಾ ಹರಡಲ್ವಾ, ಯಾಕೆ ಅದು ಫೋಕಸ್ ಆಗಲ್ಲ? ಅದ್ಯಾಕೆ ಫೋಕಸ್ ಆಗಲ್ಲ? ಒಂದು ಮಸೀದಿಯ ಒಳಗೆ 3,000 ಜನ ಸೇರಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ದೇಶಕ್ಕೆ ಕೊರೋನಾ ವೈರಸ್ ನ ಅವ್ರು ಹರಡಿದ್ರು ಅಂತ ನೀವು ಏನ್ ಹೇಳ್ತಾ ಇದ್ದೀರಾ? ಇದೇ ತರ ಸಣ್ಣ 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 22 ಚಿಕ್ಕ ಚಿಕ್ಕ ಮೆರವಣಿಗೆಗಳು, ಚಿಕ್ಕ ಚಿಕ್ಕ ಸಭೆಗಳೆಲ್ಲ ನಡೆದ್ವಲ್ಲ, ಚಪ್ಪಾಳೆ ತಟ್ಟುವ ಸಭೆಗಳು, ಇಂತ ಚಿಕ್ಕ ಚಿಕ್ಕ ಸಭೆಗಳು ಇಡೀ ದೇಶದಲ್ಲಿ ನಡೆದ್ರೆ ಎಷ್ಟು ಲಕ್ಷಾಂತರ ಜನ ನಡೆಸಿರ್ಬೋದು ಇದು, ಎಷ್ಟು ಲಕ್ಷಾಂತರ ಜನರ ಗುಂಪಾಗ್ಬೋದಿದು, ಎಷ್ಟು ಕೋಟ್ಯಾಂತರ ಜನರ ಗುಂಪಾಗ್ಬಹುದು ಇದು. ಇದು ಯಾಕೆ ನಿಮ್ಗೆ ಅರ್ಥ ಆಗಲ್ಲ? ಇದು ಯಾಕೆ ನೀವು ವಿಮರ್ಶೆಗಳು ಪಡಿಸಲ್ಲ? ಇದರಿಂದ ಯಾಕೆ ಈ ದೇಶದಲ್ಲಿ ಕೊರೋನಾ ಹರಡಲ್ಲ ಅನ್ನಂತಹ ವಿವೇಚನೆ ಆಗ್ಲಿ ವಿವೇಕ ಆಗ್ಲಿ ನಿಮ್ ತಲೆ ಹೋಗಲ್ಲ? ಇದೊಂದು ವಿಚಾರ. ಇದಾದ್ಮೇಲೆ March 23, 2020 ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೆ. ಬೃಹತ್ ಮಟ್ಟದಲ್ಲಿ ರಸ್ತೆ ಬದಿಯಲ್ಲಿ ಸಂಭ್ರಮ ಆಚರಣೆಗಳು ನಡೆಸಿದ್ದು ಕೂಡ ಮಾಧ್ಯಮದಲ್ಲಿ ವರದಿ ಇತ್ತು. March 23, 2020 ನಿಮಗೆ ಗೊತ್ತು ಮಧ್ಯಪ್ರದೇಶದಲ್ಲಿ ಏನಾಯ್ತು ಅಂತ. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಇರುತ್ತೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತು ಕಮಲ್ನಾಥ್ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯದ ಫಲವಾಗಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ BJP ಸರ್ಕಾರ ರಚನೆ ಆಗುತ್ತೆ. ನೋಡಿ, March 23 ಕೊರೋನಾ ವಿಕೋಪಕ್ಕೆ ಹೋಗಿರುತ್ತೆ. ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಅವರು ಮುಂದೂಡಬಹುದಿತ್ತು, ಇಲ್ಲ ಸಿಂಪಲ್ ಆಗಿ ಮುಖ್ಯಮಂತ್ರಿ ಒಬ್ಬರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಲ್ಲಿಗೆ ಕಾರ್ಯಕ್ರಮವನ್ನು ನಿಲ್ಲಿಸಬಹುದಿತ್ತು. ಅವರು ಸಿಂಪಲ್, ಒಬ್ಬ ರಾಜ್ಯಪಾಲ ಒಬ್ಬ ಮುಖ್ಯಮಂತ್ರಿ ಇಬ್ಬರೇ ಸಾಕಿತ್ತು. ಯಾಕಂದ್ರೆ ಸರ್ಕಾರ ನಡೀಬೇಕಿತ್ತು, ಪರಿಸ್ಥಿತಿ ವಿಕೋಪ ತಲುಪಿತ್ತು, ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕಿತ್ತು, ಸರ್ಕಾರ ಬೇಕಿತ್ತು. ಆ ಅನಿವಾರ್ಯತೆ ಇದ್ದಾಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಿಂಪಲ್ ಆಗಿ ತಾವೊಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿ ಸಚಿವ ಸಂಪುಟವನ್ನ ಮತ್ತೆ ಯಾವತ್ತಾದ್ರೂ ವಿಸ್ತರಣೆ ಮಾಡಬಹುದಿತ್ತು ಅನ್ಕೊಂಡು ಮಾಡಬಹುದಿತ್ತು. ಆದ್ರೆ ಏನಾಯ್ತು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಸಾವಿರಾರು ಜನ ಸಂಭ್ರಮಾಚರಣೆ ಮಾಡಿದ್ರು ಮಧ್ಯಪ್ರದೇಶದಲ್ಲಿ. ಅವಾಗೇನು ಕೊರೋನಾ ಹರಡೋದಿಲ್ವಾ, ಹರಡುತ್ತೆ ತಾನೆ. ಈಗ ನೆಕ್ಸ್ಟ್ March 24, 2020 PM Modi ದೇಶದಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡ್ತಾರೆ. 135 crore ಜನರು ಇಡೀ ದೇಶವನ್ನು ಮುಚ್ಚಲು 4 ಗಂಟೆಗಳ ನೋಟಿಸ್ ನೀಡಿದರು. March 24 ಇಡೀ ದೇಶಕ್ಕೆ ಲಾಕ್ಡೌನ್ ಘೋಷಣೆ ಮಾಡ್ತಾರೆ ಮೋದಿಯವರು. ನಾವು ಅನ್ಕೊಂಡಂಗಿಲ್ಲ ಪರಿಸ್ಥಿತಿ. ನಾನು ಒಬ್ಬ ಪ್ರಧಾನಿಯಾಗಿ ಮಾತಾಡ್ತಿಲ್ಲ, ನಿಮ್ಮ ಕುಟುಂಬದ ಸದಸ್ಯನಾಗಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು April 14 ಈ ದೇಶ ಲಾಕ್ಡೌನ್ ಆಚರಣೆ ಮಾಡಬೇಕು. ಕೆಟ್ಟ ಸ್ಥಿತಿಗೆ ದೇಶ ಹೋಗ್ತಾ ಇದೆ, ಅದನ್ನ ಎದುರಿಸುವಲ್ಲಿ ನಾವು ಖಂಡಿತವಾಗ್ಲೂ ಸೋಲ್ತೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ತಾರೆ. ಆ ಲಾಕ್ಡೌನ್ March 24 ನಡ್ಕೊಂಡು ಹೋಗುತ್ತೆ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ಸೀರಿಯಸ್ ಆಗಿ ಈ ದೇಶವನ್ನ ಲಾಕ್ಡೌನ್ ಮಾಡಬೇಕು ಅಂತ ಮಾತಾಡಿರ್ತಾರೋ ಅದಾದ ಮಾರನೇ ದಿನ March 25, 2020 ರಾಮಲಲ್ಲಾ ವಿಗ್ರಹವನ್ನ ತಾತ್ಕಾಲಿಕ ಆಲಯಕ್ಕೆ ಸ್ಥಳಾಂತರಿಸಲು ಪುಣ್ಯಕ್ಷೇತ್ರ ರಾಮ ಜನ್ಮಭೂಮಿ ಆವರಣದಲ್ಲಿ ಮುಂಜಾನೆಯ ಪೂಜೆಯಲ್ಲಿ ಯೋಗಿ ಆದಿತ್ಯನಾಥ್ ಬೃಹತ್ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. March 24 ಲಾಕ್ಡೌನ್ ಅಂತ ಘೋಷಣೆ ಮಾಡ್ತಾರೆ. ಸೀರಿಯಸ್ ಇಶ್ಯೂ ಇದೆ, ಎಲ್ಲ ಮನೇಲಿ ಇರಬೇಕು ದಯವಿಟ್ಟು ಅಂತ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡ್ತಾರೆ. ಇನ್ನು ಅದೇ ಮೋದಿಯವರ ಪಕ್ಷದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಲಾಕ್ಡೌನ್ ಸೀರಿಯಸ್ ಲಾಕ್ಡೌನ್ ಘೋಷಣೆ ಆದ ಮಾರನೇ ದಿನನೇ ಸಾವಿರಾರು ಜನರು ಸೇರಿದ್ದ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಇನ್ನು March 28, 2020 ದೆಹಲಿ ಮತ್ತು ಉತ್ತರ ಪ್ರದೇಶದ ಗಡಿಯಲ್ಲಿ ತಮ್ಮ ತಮ್ಮ ತವರು ಸೇರಲು ಜಮಾವಣೆಗೊಂಡಿದ್ದ ಜನರನ್ನ ಪೊಲೀಸರು ಎರಡೂ ಬದಿಯಲ್ಲಿ ತಡೆಗಟ್ಟಿದ ದೃಶ್ಯ ಭಾರತ ಪಾಕಿಸ್ತಾನ ವಿಭಜನೆಯ ಚಿತ್ರಣವನ್ನ ನೆನಪಿಸುವಂತಿತ್ತು ಎಂದು ಮಾಧ್ಯಮಗಳ ವರದಿ ಮಾಡಿವೆ. ಇವತ್ತು ನಿಜಾಮುದ್ದೀನ್ ಸಾಹೇಬ್ ಮುಸಲ್ಮಾನರು ಇಡೀ ದೇಶಕ್ಕೆ ಕೊರೋನಾ ಹರಡಿಸ್ತಿದ್ದಾರೆ ಅಂತ ಏನು ಮಾಧ್ಯಮಗಳು ಸುದ್ದಿ ಮಾಡ್ತಿದ್ವೋ ಅದೇ ಮಾಧ್ಯಮ March 28 ಲಾಕ್ಡೌನ್ ಪರಿಣಾಮ ತಮ್ಮ ತಮ್ಮ ಊರನ್ನ ಸೇರಿಕೊಳ್ಬೇಕು ಅಂತ ಹೇಳಿ ಬೀದಿಗೆ ಇಳಿದಿದ್ದ ಸಾವಿರಾರು ಜನರು ಮನೆ ಹೋಗ್ಬೇಕು ಅಂತ
ತಮ್ಮ ತಮ್ಮ ಗುಡಿಸಲನ್ನು ಸೇರ್ಕೊಳ್ಬೇಕು ಅಂತ ಆತಂಕದಿಂದ ಬೀದಿಗೆ ಬಂದಿದ್ರಲ್ಲ, ಅದು ಎಷ್ಟು ಜನ ಇದ್ರು ಅಂದ್ರೆ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಸಂಖ್ಯೆಯ ಜನ ದಟ್ಟಣೆ ಸೇರಿದ್ರು. ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲಿದೆ ಅಲ್ಲಿ? ಮಾಸ್ಕ್ಗಳು ಎಲ್ಲಿತ್ತು? ಸ್ಯಾನಿಟೈಸರ್ ಎಲ್ಲಿತ್ತು? ಸಾವಿರಾರು ಜನರು ಹೊರಡ್ತಾ ಇದ್ದಲ್ಲ ತಾವು ಊರಿಗೆ ಹೋಗ್ಬೇಕು ಅಂತ, ವಾಹನಗಳಿಲ್ಲ, ಮನೆ ತಲುಪೋ ಗೊತ್ತಿಲ್ಲ, ನಡ್ಕೊಂಡೇ ಹೋಗ್ಬೇಕು ನೂರಾರು ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್ ಗೊತ್ತಿಲ್ಲ, ನೂರಾರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಹೊರಟಿದ್ದಾರೆ. ಅವತ್ತು ಯಾವ ಪ್ರಿಕಾಷನ್ಗಳಿಲ್ಲ. ಅವತ್ತು ಆ ದೃಶ್ಯಾವಳಿ ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಇದ್ದಂತಹ ದೃಶ್ಯಾವಳಿ ಅಂತ ಏನು ಮಾಧ್ಯಮಗಳು ನ್ಯೂಸ್ ಮಾಡಿದ್ವೋ ಅದೇ ಮಾಧ್ಯಮ ಇವತ್ತು ಇಡೀ ದೇಶದಲ್ಲಿ ಕೊರೋನಾ ಹರಡಿಸೋದಕ್ಕೆ ನಿಜಾಮುದ್ದೀನ್ ಧಾರ್ಮಿಕ ಸಭೆ ಕಾರಣ ಅಂತೇಳಿ ನ್ಯೂಸ್ ಮಾಡ್ತಾ ಇದ್ದೆ. ನೋಡಿ, ಮಾರ್ಚ್ 30ನೇ ತಾರೀಕು ತಬ್ಲೀಗ್ ಜಮಾತ್ ಸಮ್ಮೇಳನಕ್ಕೆ ಹಾಜರಾಗಿದ್ದ 6 ಯಾತ್ರಿಗಳು ಮೃತಪಟ್ಟಿದ್ದಾರೆ ಅಂತ ಸುದ್ದಿ ಬರುತ್ತೆ. ಅವತ್ತೇ ಕೇಜ್ರಿವಾಲ್ ಸರ್ಕಾರ ನಿಜಾಮುದ್ದೀನ್ ಮ್ಯಾನೇಜ್ಮೆಂಟ್ ವಿರುದ್ಧ FIR ದಾಖಲಿಸುತ್ತೆ. ನೋಡಿ, ಇಷ್ಟು ಮಾರ್ಚ್ 30ನೇ ತಾರೀಕೆ ತಬ್ಲೀಗ್ ಜಮಾತ್ನ 6 ಯಾತ್ರಿಗಳು ಮೃತಪಡ್ತಾರೆ, ತೀರ್ಕೋತಾರೆ, ಸತ್ತೋಗ್ತಾರೆ. ಕೊರೋನಾ ಕಾರಣನೇ ಇತ್ತು ಅದಕ್ಕೆ. ಅವತ್ತೇ ಕೇಜ್ರಿವಾಲ್ ಸರ್ಕಾರ ಅವ್ರ ವಿರುದ್ಧ FIR ಆಗ್ತಾರೆ. ನೋಡಿ ಸ್ನೇಹಿತರೆ, ಮಾರ್ಚ್ 31ನೇ ತಾರೀಕು ಈ ಸುದ್ದಿ ಬ್ಲಾಸ್ಟ್ ಆಗುತ್ತೆ. ಇವತ್ತಿನವರು ಬ್ಲಾಸ್ಟ್ ಆಗ್ತಾನೆ ಇದೆ. ಇಡೀ ದೇಶಕ್ಕೆ ಕೊರೋನಾವನ್ನ ಹರಡಿಸಿದ್ದು ತಬ್ಲೀಗ್ ಜಮಾತ್ನ ಮುಸಲ್ಮಾನರು. ಚೀನಾ ಕೊರೋನಾ ವೈರಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಅದನ್ನ ಇಡೀ ದೇಶಕ್ಕೆ ಮುಸಲ್ಮಾನರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಕೊರೋನಾ ಜಿಹಾದ್ ಅಂತ. ಕೊರೋನಾ ಜಿಹಾದ್, ಜಿಹಾದ್ ಅಂದ್ರೆ ಇವರ ಅರ್ಥದಲ್ಲಿ ಕೊಲ್ಲೋದು, ಹಾಳು ಮಾಡೋದು, ನಾಶ ಮಾಡೋದು, ಅದೇ ಜಿಹಾದ್ ಅಂತ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅವರು ಕೊರೋನಾ ಜಿಹಾದ್ ಅಂತ ಹೇಳ್ಬಿಡ್ತಾರೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾವನೇ ಒಬ್ಬ ಮುಸಲ್ಮಾನ ಇಡೀ ದೇಶಕ್ಕೆ ರೋಗನ ಹರಡಿಸ್ಬೇಕು ಅಂತ ಹೇಳಿ ತಾನು ವೈರಸ್ ಅನ್ನ ಇಂಜೆಕ್ಟ್ ಮಾಡ್ಕೊಂಡು ಬರ್ತಾನ, ತಾನು ಇಂಜೆಕ್ಟ್ ಮಾಡಿಕೊಂಡು ಇಡೀ ದೇಶಕ್ಕೆ ಹರಡಬೇಕು ಅಂತ ಬರ್ತಾನ. ತಬ್ಲೀಗಿ ಜಮಾತ್ ಕಾರ್ಯಕ್ರಮ ನಡೆದ ಮೇಲೆ ಎಷ್ಟು ಕಾರ್ಯಕ್ರಮಗಳಾಯ್ತು, ಯಾವ್ಯಾವ ಡೇಟ್ ಅಲ್ಲಿ ಆಯ್ತು ಅಂತ ಹೇಳ್ತಾ ಬಂದಿದ್ದೀನಲ್ಲ, ಅಲ್ಲೂ ಕೂಡ ಸಾವಿರಾರು ಜನರು, ಲಕ್ಷಾಂತರ ಜನರು ಸೇರಿದ್ರು. ಅವರೆಲ್ಲ ನಿರ್ದಿಷ್ಟ ಜಾಗದ, ನಿರ್ದಿಷ್ಟ ಪ್ರದೇಶದ, ಅದೇ ಜಾಗದ ಭಕ್ತರಲ್ಲ, ದೇಶದ ಬೇರೆ ಬೇರೆ ಕಡೆಯಿಂದ ಬಂದವರೇ. ಧಾರ್ಮಿಕ ಸಭೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರಗಳೆಲ್ಲ ನಡೆದ ಮೇಲೆ ಅವರು ಖಂಡಿತವಾಗಲು ದೇಶದ ಉದ್ದಗಲಕ್ಕೂ ಹರಡಿ ಹಂಚಿ ಹರಿದೋಗಿರ್ತಾರೆ. ಇವತ್ತು ನಿಜಾಮುದ್ದೀನ್ ಪ್ರಕರಣ, ನಿಜಾಮುದ್ದೀನ್ ಇನ್ಸಿಡೆಂಟ್ ಮಾತ್ರ ಹೈಲೈಟ್ ಆಗ್ತಾ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ನಾಳಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಅದಾದ ನಂತರ ನಡೆದಂತಹ ಕಾರ್ಯಕ್ರಮಗಳು, ಮಾರ್ಚ್ 22ನೇ ತಾರೀಕು ನಡೆದ ಚಪ್ಪಾಳೆ ಕಾರ್ಯಕ್ರಮಗಳು, ಅಲ್ಲಿಯಿಂದ ಆದಂತಹ ಸೋಂಕುಗಳೆಲ್ಲ ಹೊರಬರಕ್ಕಿದೆ. ದೇಶದ ಪರಿಸ್ಥಿತಿ ಇನ್ನೂ ಕೆಟ್ಟ ಸ್ಥಿತಿಗೆ ಹೋಗುತ್ತೆ. ಜನಕ್ಕೆ ಬುದ್ಧಿ ಬರಲ್ಲ ಅನ್ನೋದು ನಿಜಾನೇ. ನಾನು ಮೊನ್ನೆ ಬೆಂಗಳೂರಿನ ಸುಲ್ತಾನಪಾಳ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಟ್ರಾಫಿಕ್ ಜಾಮ್, ನಿನ್ನೆ ಅಲ್ಲ ಮೊನ್ನೆ ಟ್ರಾಫಿಕ್ ಜಾಮ್ ಆಗಿತ್ತು. ಅಂದ್ರೆ ಎಷ್ಟರ ಮಟ್ಟಿಗೆ ಜನ ಇದನ್ನು ಉಡಾಫೆ ಮಾಡ್ತಿದ್ದಾರೆ ಅಂತ. ನಾನು ಸ್ಟಾರ್ಟಿಂಗ್ ಈ ವಿಡಿಯೋ ಆರಂಭದಲ್ಲೇ ಹೇಳಿದೆ, ದಯವಿಟ್ಟು ನೆಗಡಿ, ಕೆಮ್ಮು, ಜ್ವರದಂತಹ ಸಿಂಪ್ಟಮ್ಸ್ಗಳು ಏನಿದ್ರೆ ಅದು ಕೊರೋನಾ ಅಂತಾನೆ ಅನ್ಕೋಬೇಕಾಗಿಲ್ಲ, ಏನು ಬೇಕಾದ್ರೆ ಆಗಿರಬಹುದು. ಫಸ್ಟ್ ಆಫ್ ಚೆಕ್ ಮಾಡಿಸ್ಕೊಳ್ಳಿ ಯಾರೇ ಆಗ್ಲಿ. ಅದೇ ತರ ಮಾರ್ಚ್ 13ನೇ ತಾರೀಕಿನ ನಂತರ ಮಾರ್ಚ್ 31ನೇ ತಾರೀಕಿನವರೆಗೂ ನಡೀತಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಪೂಜೆ ಪುರಸ್ಕಾರ ಪುನಸ್ಕಾರ ಎಲ್ಲ ನಡೀತಲ್ಲ. ಅದಕ್ಕೆ ಸಂಬಂಧಪಟ್ಟಂತವರು, ಅಲ್ಲಿಗೆ ಹೋದಂತವರು ಕೂಡ ತಮಗೆ ಈ ತರದ ಸಿಂಪ್ಟಮ್ಸ್ಗಳೇನಾದ್ರೂ ಇದ್ರೆ ದಯವಿಟ್ಟು ಶರಣಾಗತರಾಗಿ ಹಂತ ಹಂತವಾಗಿ ಇಡೀ ದೇಶವನ್ನು ಆವರಿಸಿಕೊಂಡ್ರೆ ಇಡೀ ದೇಶ ಸ್ಮಶಾನ ಆಗುತ್ತೆ, ಎಲ್ಲರೂ ಸತ್ತೋಗ್ತೀವಿ, ಎಲ್ಲರೂ ಬಲಿಪಶುಗಳಾಗ್ತೀವಿ, ಟ್ರೀಟ್ಮೆಂಟ್ ಕೊಡೋಕ್ಕೂ ಯಾರಿರಲ್ಲ, ಹೆಣ ಹೊಳೋಕ್ಕೂ ಯಾರಿರಲ್ಲ, ಹೆಣ ಸುಡೋಕ್ಕೂ ಯಾರಿರಲ್ಲ, ಬೀದಿಯಲ್ಲಿ ಬಿದ್ದು ಸಾಯ್ತೀವಿ. ಈ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿ ಸಮಸ್ಯೆಗಳು ಎಲ್ಲಿದೆ, ಯಾಕೆ ಆಗ್ತಾ ಇದೆ, ಅದ್ರ ಕಡೆ ಫೋಕಸ್ ಆಗೋದನ್ನ ಬಿಟ್ಟು, ಒಂದು ವೈರಸ್ ಇಂತಹ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ್ದು, ನಿರ್ದಿಷ್ಟ ಧರ್ಮದವರೇ ಇದನ್ನ ಹರಡಿಸ್ತಿದ್ದಾರೆ, ನಿರ್ದಿಷ್ಟ ಧರ್ಮದವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಸುದ್ದಿ ಮಾಡಿ, ಆ ವೈರಸ್ ಜೊತೆಗೆ ಈ ದೇಶದಲ್ಲಿ ಶಾಶ್ವತವಾಗಿ ಬೇರಿರುವ ಕೋಮು ವೈರಸ್ ಅನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಮುಸಲ್ಮಾನರು ಹಿಂದೂಗಳನ್ನು ಕೊಲ್ಲೋದಕ್ಕೆ ಇರುವವರು ಅನ್ನೋ ಅರ್ಥದಲ್ಲಿ ನೀವು ಸುದ್ದಿಗಳನ್ನ ಮಾಡ್ತಾ ಇದ್ರೆ
ಕೊರೋನಾ ವೈರಸ್ ಸತ್ತ ನಂತರ ದ್ವಿಗುಣಗೊಳ್ಳುವ, ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲುವ ಕೋಮು ವೈರಸ್ ಈ ದೇಶವನ್ನ ಸ್ವರ್ಗ ಮಾಡುತ್ತಾ ಸ್ಮಶಾನನೇ ಮಾಡೋದಲ್ವಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.